ಗೊಂಬೆಗಳ ನಗರಿಯಲ್ಲಿ ಗೆಲುವಿನ ನಗೆ ಯಾರಿಗೆ? ಕರ್ನಾಟಕದ ಚನ್ನಪಟ್ಟಣ ಅಂದಾಕ್ಷಣ ತಕ್ಷಣ ನೆನಪಿಗೆ ಬರೋದು ಅಲ್ಲಿನ ಗೊಂಬೆಗಳು. ಇಲ್ಲಿ ತಯಾರಾಗುವ ಮರದ ಗೊಂಬೆಗಳು ಹಾಗೂ ಕರಕುಶಲ ವಸ್ತುಗಳು ರಾಜ್ಯ ದೇಶವಲ್ಲದೆ ವಿದೇಶಗಳಲ್ಲಿಯೂ ಹೆಸರುವಾಸಿ. ಗಂಗರ ಕಾಲದಲ್ಲಿ ಚನ್ನಪಟ್ಟಣದ ಮುಕುಂದವು ಅವರ ಎರಡನೇ ರಾಜಧಾನಿಯಾಗಿತ್ತು. ಬೆಂಗಳೂರು ಮೈಸೂರು ನಡುವೆ ಸಮಾನ ಅಂತರದಲ್ಲಿರುವ ಚನ್ನಪಟ್ಟಣವು ರೇಷ್ಮೆ ಸೀರೆಗಳಿಗೂ ಸಹ ಖ್ಯಾತಿಯನ್ನ ಪಡೆದಿದೆ. ಇಂಥ ಚನ್ನಪಟ್ಟಣವು ಉತ್ತಮ ಶಿಕ್ಷಣಕ್ಕೆ ಕೂಡ ಹೆಸರುವಾಸಿಯಾಗಿದೆ. ಅಂದಹಾಗೆ ಕರ್ನಾಟಕದ ಮೊದಲ ಶಿಕ್ಷಣ ಮಂತ್ರಿ ವಿ ವೆಂಕಟಪ್ಪನವರು ಇದೇ ಊರಿನವರು ಕೂಡ. ಇಷ್ಟೆಲ್ಲ ಹಿರಿಮೆ ಹೊಂದಿರುವ ಕರ್ನಾಟಕದ ಈ ವಿಧಾನಸಭಾ ಕ್ಷೇತ್ರವು ಮುಂಬರುವ ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಆರಾಮವಾಗಿ ಪಕ್ಷಾಂತರ ಮಾಡಿಕೊಂಡು ಇದ್ದ ಸಿಪಿ ಯೋಗೇಶ್ವರ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಶಾಕ್ ಕೊಟ್ಟಿದ್ರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಬದಲಿಸುವ ಪ್ರಶ್ನೆಯೇ ಇಲ್ಲ, ನಾನು ಚನ್ನಪಟ್ಟಣ ಕ್ಷೇತ್ರದಿಂದ ಮಾತ್ರ ಸ್ಪರ್ಧೆ ಮಾಡುತ್ತೇನೆ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಇದರಿಂದಾಗಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚನ್ನಪಟ್ಟಣ ಕ್ಷೇತ್ರ ಮತ್ತೆ ರಂಗೇರಿದೆ. ಹಾಗಿದ್ರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸದ್ಯದ ಮಟ್ಟಿಗೆ ಚುನಾವಣಾ ಕಣ ಹೇಗಿದೆ? ಇಲ್ಲಿನ ಜಾತಿ ಲೆಕ್ಕಾಚಾರ ಏನ್ ಹೇಳುತ್ತೆ? ಕಳೆದ ಬಾರಿಯಂತೆ ಈ ಬಾರಿಯೂ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ನಡುವಿನ ಜಿದ್ದಾಜಿದ್ದಿ ಇರಲಿದ್ಯಾ? ಈ ಕ್ಷೇತ್ರದ ಚುನಾವಣಾ ಇತಿಹಾಸ ಹೇಗಿದೆ? 2018ರ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತಗಳು ಬಂದಿದ್ವು, ಈ ಎಲ್ಲವನ್ನ ವಿವರಿಸ್ತೀವಿ. ವಿಡಿಯೋವನ್ನ ಮಿಸ್ ಮಾಡದೆ ಕಡೆ ತನಕ ನೋಡಿ. ನಾನು ಇಲ್ಲೇ ಸ್ಪರ್ಧೆ ಮಾಡ್ತೀನಿ ಎಂದ ಎಚ್ ಡಿ ಕೆ. ರಾಜ್ಯದಲ್ಲಿ ಎರಡು ಪ್ರಭಾವಿ ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಇನ್ನೂ ಕೂಡ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡಿದೆ. ಇದಕ್ಕಾಗಿ ಹಲವು ವರ್ಷಗಳ ಜೆಡಿಎಸ್ನ ಅಧ್ಯಕ್ಷರಾಗಿ ಎಚ್ ಡಿ ಕೆ ದುಡಿದಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಎರಡು ಬಾರಿ ಕರ್ನಾಟಕದ ಸಿಎಂ ಆಗಿಯೂ ಎಚ್ ಡಿ ಕೆ ಆಯ್ಕೆಯಾಗಿದ್ರು. 1996ರಲ್ಲಿ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ಮೂಲಕ ಇವರು ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ಆ ಬಳಿಕ 2004 ಹಾಗೂ 2008ರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ರು. ಆ ನಂತರ ಮತ್ತೆ ಲೋಕಸಭೆ ಪ್ರವೇಶಿಸಿದ ಕುಮಾರಸ್ವಾಮಿ 2009ರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. 2013ರಲ್ಲಿ ನಡೆದ ಕರ್ನಾಟಕ ವಿಧಾನಸಭೆ ಚುನಾವಣೆ ವೇಳೆ ಮತ್ತೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಶಾಸಕರಾದ್ರು. ಆದ್ರೆ 2018ರ ಚುನಾವಣೆಯಲ್ಲಿ ರಾಮನಗರದ ಜೊತೆಗೆ ಚನ್ನಪಟ್ಟಣದಲ್ಲಿಯೂ ಎಚ್ ಡಿ ಕೆ ಅಖಾಡ ಪ್ರವೇಶ ಮಾಡಿದ್ರು. ಎರಡು ಕ್ಷೇತ್ರಗಳಲ್ಲಿಯೂ ಗೆಲುವಿನ ನಗೆ ಬೀರಿದ ಕುಮಾರಸ್ವಾಮಿ ತಾವು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದ ರಾಮನಗರವನ್ನ ಬಿಟ್ಟು ಚನ್ನಪಟ್ಟಣ ಶಾಸಕರಾಗಿ ಅಧಿಕಾರವನ್ನ ವಹಿಸಿಕೊಳ್ಳುತ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯ ಸಮಯದ ಪರಿಸ್ಥಿತಿಯೇ ಬೇರೆ ಇತ್ತು, ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ಚನ್ನಪಟ್ಟಣ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಜನತೆ ಜೊತೆಗೆ ನಮ್ಮ ಕುಟುಂಬಕ್ಕೆ ಅವಿನಾಭಾವ ಸಂಬಂಧವಿದೆ. ನಿಮ್ಮ ಸಂಬಂಧವನ್ನ ಕಳೆದುಕೊಳ್ಳೋದಿಲ್ಲ. ಕಾರ್ಯಕರ್ತರು ಯಾವುದೇ ಗೊಂದಲಕ್ಕೆ ಸಿಲುಕದೆ ಕೆಲಸ ಮಾಡಿ ನಾನು ಈ ಬಾರಿಯೂ ಚನ್ನಪಟ್ಟಣದಿಂದಲೇ ಸ್ಪರ್ಧೆ ಮಾಡ್ತೇನೆ ಎಂದು ಎಚ್ ಡಿ ಕೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅಖಾಡಕ್ಕೆ. ಚಿತ್ರನಟರಾಗಿದ್ದ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ ಅವರು ನಂತರ ಕಾಂಗ್ರೆಸ್ ಸೇರಿ 2004 ಮತ್ತು 2008ರ ಚುನಾವಣೆಗಳಲ್ಲಿ ಗೆಲುವು ಪಡೆದರು. ಆದರೆ ಆಪರೇಷನ್ ಕಮಲದ ಬಲೆಗೆ ಬಿದ್ದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿ 2009ರಲ್ಲಿ ಉಪಚುನಾವಣೆ ಎದುರಿಸಿ ಜೆಡಿಎಸ್ನ ಅಶ್ವಥ್ ಎಂಸಿ ಎದುರು ಕೇವಲ 2000 ಮತಗಳಿಂದ ಸೋಲು ಅನುಭವಿಸಿದ್ರು. ಆದ್ರೆ ಅಷ್ಟಕ್ಕೆ ಸುಮ್ಮನಾಗದೆ ಶತಾಯ ಗತಾಯ ಗೆಲ್ಲಬೇಕೆಂದು ಹಠ ತೊಟ್ಟಿದ್ರು. ಅಷ್ಟರಲ್ಲಿ ಜೆಡಿಎಸ್ನಿಂದ ಗೆದ್ದಿದ್ದ ಅಶ್ವಥ್ರವರು ಸಹ ಆಪರೇಷನ್ ಕಮಲದ ಬಲೆಗೆ ಬಿದ್ದಾಗ ಚನ್ನಪಟ್ಟಣಕ್ಕೆ 2011ರಲ್ಲಿ ಮತ್ತೆ ಉಪಚುನಾವಣೆ ಎದುರಾಯಿತು. ಆಗ ಬಿಜೆಪಿಯಿಂದ ಮತ್ತೆ ಕಣಕ್ಕಿಳಿದ ಯೋಗೇಶ್ವರ್ ಗೆಲುವು ಸಾಧಿಸಿ ಅರಣ್ಯ ಮಂತ್ರಿಯೂ ಆದ್ರು. ಇಷ್ಟಾದ್ರೂ ಅವರ ಪಕ್ಷಾಂತರ ಪರ್ವ ಮಾತ್ರ ನಿಲ್ಲಿಲ್ಲ. 2 ವರ್ಷದಲ್ಲಿ ಬಿಜೆಪಿ ತೊರೆದು ಅವರು 2013ರಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಜೆಡಿಎಸ್ನ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ನಂತರ ಮತ್ತೆ ಬಿಜೆಪಿ ಸೇರಿ 2018ರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎದುರು ಸೋತರು. ಆದರೆ ಎಂಎಲ್ಸಿ ಆದ ಅವರು ಕೆಲ ದಿನಗಳ ಕಾಲ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಿದ್ರು. ಒಂದು ಕಡೆ 2023ರ ಚುನಾವಣೆಯಲ್ಲಿ ದಳಪತಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸೈನಿಕ ಯೋಗೇಶ್ವರ್ ಟೊಂಕ ಕಟ್ಟಿದ್ರೆ, ಮತ್ತೊಂದೆಡೆ ಜಿಲ್ಲಾ ಬಿಜೆಪಿಯ ಕೆಲವು ಮುಖಂಡರು ಕುಮಾರಸ್ವಾಮಿ ಅವರ ಜೊತೆ ತಿಳುವಳಿಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ?
ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನಿಂದ ಗೆಲ್ಲುವ ಕುದುರೆ ಯಾರು ಎಂಬ ಪ್ರಶ್ನೆ ಈ ಕ್ಷಣದವರೆಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಯಾಕಂದ್ರೆ ಕಳೆದ 5 ಚುನಾವಣೆಯಲ್ಲಿ ಕೈಪಕ್ಷ 5 ಅಭ್ಯರ್ಥಿಗಳನ್ನು ಇಲ್ಲಿ ಕಣಕ್ಕೆ ಇಳಿಸಿದೆ. 2008ರಲ್ಲಿ ಯೋಗೇಶ್ವರ್ ಬಿಜೆಪಿ ಸೇರಿದ ನಂತರ ಕಾಂಗ್ರೆಸ್ ಇಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. 2009ರಲ್ಲಿ ನಡೆದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಟಿಕೆ ಯೋಗೇಶ್ ಸ್ಪರ್ಧೆ ಮಾಡಿದ್ರು. ಆ ಬಳಿಕ 2013ರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಸದತ್ ಅಲಿ ಖಾನ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 3ನೇ ಸ್ಥಾನವನ್ನು ಪಡೆದುಕೊಂಡ್ರು. 2018ರಲ್ಲಿ ಹೆಎಂ ರೇವಣ್ಣ ಸ್ಪರ್ಧಿಸಿ ಅವರು ಸಹ ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಚನ್ನಪಟ್ಟಣದಲ್ಲಿ ವಿಜಯ ಪತಾಕೆ ಹಾರಿಸಬಲ್ಲ ಸೇನಾನಿಯನ್ನು ಹುಡುಕುವುದೇ ಸದ್ಯದ ಮಟ್ಟಿಗೆ ಕಷ್ಟವಾಗಿದೆ. ಚನ್ನಪಟ್ಟಣದ ರಾಜಕೀಯ ಇತಿಹಾಸ ಹೇಗಿದೆ? ಜಾತಿ ಲೆಕ್ಕಾಚಾರ ಏನ್ ಹೇಳುತ್ತೆ? ಬೈ ಎಲೆಕ್ಷನ್ಗಳು ಸೇರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವು ಒಟ್ಟು 17 ಚುನಾವಣೆಗಳನ್ನು ಕಂಡಿದೆ. ಇದರಲ್ಲಿ 7 ಬಾರಿ ಕಾಂಗ್ರೆಸ್ ಇಲ್ಲಿ ಗೆಲುವು ಕಂಡಿದೆ. ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಹಾಗೂ ಬಿಜೆಪಿ ತಲಾ 1 ಬಾರಿ ಜಯಶಾಲಿಯಾಗಿವೆ. ಜನತಾದಳ 3 ಬಾರಿ ಇಲ್ಲಿ ಗೆಲುವು ಕಂಡಿದೆ. ಹಾಗೇನೆ ಜನತಾ ಪಾರ್ಟಿ 2 ಬಾರಿ ವಿಜಯಶಾಲಿಯಾಗಿದೆ. ಇಬ್ಬರು ಪಕ್ಷೇತರ ಶಾಸಕರನ್ನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಕಂಡಿದೆ. ಒಮ್ಮೆ ಸಮಾಜವಾದಿ ಪಾರ್ಟಿಯು ಇಲ್ಲಿ ಶಾಸಕರನ್ನ ಕಂಡಿದೆ. ಇನ್ನು ಇಲ್ಲಿನ ಜಾತಿ ಲೆಕ್ಕಾಚಾರ ನೋಡೋದಾದ್ರೆ ಒಕ್ಕಲಿಗ ಮತ ಬಾಹುಳ್ಯದ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರು 2ನೇ ಸ್ಥಾನದಲ್ಲಿದ್ರೆ ದಲಿತರು 3ನೇ ಸ್ಥಾನದಲ್ಲಿದ್ದಾರೆ. ಉಳಿದ ಸಮುದಾಯದ ಮತಗಳು ಹರಿದು ಹಂಚಿ ಹೋಗಿವೆ. ವಿದ್ಯಾವಂತರು ಪ್ರಜ್ಞಾವಂತರು ಇರುವ ತಾಲೂಕು ಎಂದೇ ಖ್ಯಾತಿ ಪಡೆದ ಚನ್ನಪಟ್ಟಣದಲ್ಲಿ ಪ್ರತಿ ಬಾರಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವಾಗುತ್ತೆ. ಇನ್ನು 2018 ಚುನಾವಣೆಯ ಮತ ಹಂಚಿಕೆಯನ್ನ ನೋಡೋದಾದ್ರೆ ಎಚ್ ಡಿ ಕುಮಾರಸ್ವಾಮಿ 82,995 ಮತಗಳನ್ನ ಪಡೆದು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 66,465 ಮತಗಳನ್ನ ಪಡೆದಿದ್ದ ಸಿಪಿ ಯೋಗೇಶ್ವರ್ 2ನೇ ಸ್ಥಾನದಲ್ಲಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಎಂ ರೇವಣ್ಣ 30,208 ಮತಗಳನ್ನ ಪಡೆಯುವಲ್ಲಿ ಮಾತ್ರ ಶಕ್ತರಾಗಿದ್ರು. ಇನ್ನುಳಿದ 12 ಅಭ್ಯರ್ಥಿಗಳಿಗಿಂತ ನೋಟಾ ಮತಗಳೇ ಅಧಿಕ ಸಂಖ್ಯೆಯಲ್ಲಿದ್ವು.